ಇವತ್ತಿನ ವಿಡಿಯೋದಾಗ ಒಂದು ಹೊಸ ಆಯುರ್ವೇದಿಕ್ ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೀನಿ ರೀ ಅದು ಯಾವುದಪ್ಪ ಅಂದ್ರೆ ಲಕ್ಷ್ಮೀ ರಸ ನಾರ್ದೀಯ ಲಕ್ಷ್ಮೀ ರಸ ನಾರ್ದೀಯ ಅಂದರೆ ಏನು ಇದ್ರಾಗ ಪ್ರಮುಖ ಯಾವ ಔಷಧಿ ಅಂಶ ಇರ್ತೈತೆ ಅಂದ್ರೆ ಕೀ ಇಂಗ್ರೀಡಿಯೆಂಟ್ಸ್ ಏನೇ ಇರುತ್ತೋ ಯಾವ ಯಾವ ಕಂಡೀಷನ್ನಾಗ ಡಾಕ್ಟರ್ ನಿಮಗೆ ಈ ಗುಳಿಗೆ ಪ್ರಿಸ್ಕ್ರೈಬ್ ಮಾಡ್ತಾರ್ರಿ ಮತ್ತು ಇದನ್ನ ಯಾವ ಯಾವ ಪ್ರಮಾಣದಾಗ ಯಾವ ಡೋಸೇಜ್ನ ನೀವು ಇದನ್ನು ತೊಗೋಬೋದು ಇದ್ರದ್ದು ಮೌಲ್ಯ ಎಷ್ಟು ಮತ್ತು ಎಲ್ಲಿ ಇದು ಮೆಡಿಸಿನ್ ನಿಮಗೆ ಸಿಗುತ್ತಾ ಕಂಪ್ಲೀಟ್ ಮಾಹಿತಿ ವಿಡಿಯೋದಾಗ ಕೊಡ್ತೀನಿ ವಿಡಿಯೋ ಎಂಡ್ ತನ ಮಿಸ್ ಮಾಡಿದೆ ನೋಡಿ ಸೊ ಬರ್ರಿ ಮಾತಾಡೋಣ ಲಕ್ಷ್ಮಿ ವಿಲಾಸ ರಸ ನಾರದೀಯ ನೋಡಿರಿ ಇದು ಒಂದು ಆಯುರ್ವೇದಿಕ್ ಮೆಡಿಸನ್ ರೀ ಇಲ್ಲ ಆಯುರ್ವೇದಿಕ್ ರೆಮಿಡಿ ಅಂತಲೇ ಹೇಳ್ಬೋದು ಎಲ್ಲಿ ಯೂಸ್ ಆಗುತ್ತಪ್ಪ ಅಂದ್ರೆ ನಿಮ್ಗೆ ಏನಾದರೂ ಕೆಮ್ಮು ಐತಿ ನಿಮ್ಗೆ ನೆಗಡಿ ಐತಿ ಇಲ್ಲ ನಿಮ್ಮದು ಮೂಗ್ ಸೋರ್ತೈತಿ ಇಲ್ಲ ನಿಮ್ಗೆ ರೆಹೆನೈಟಿಸ್ ಅಲರ್ಜಿ ಸಂಬಂಧ ಏನರ ಮೂಗ್ ನೀರು 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 ಪದೇ ಪದೇ ಬರ್ತೈತ್ರಿ ಇಲ್ಲ ನಿಮ್ಗೆ ವಿಪರೀತ ತಲೆನೋವು ಐತಿ ಇಲ್ಲ ನಿಮ್ಗೆ ಸೈನಸ್ ಸಮಸ್ಯೆ ಐತಿ ಸೈನಸೈಟಿಸ್ ಅಂತಾರೆ ರೀ ಸೈನಸೈಟಿಸ್ನಾಗ ಏನಾಗತ್ತಪ್ಪ ಅಂದ್ರೆ ಮೂಗು ಕಂಪ್ಲೀಟ್ಲಿ ಬಂದ್ ಆಗಿಬಿಡ್ತೈತಿ ಉಸಿರಾಡಕ್ಕೆ ಆಗಂಗಿಲ್ಲ ವಿಪರೀತ ತಲ್ಲೂ ಇರ್ತೈತಿ ಕೆಲವೊಂದು ಸತಿ ಏನಾಗುತ್ತಾ ಜ್ವರನೂ ಚಲೋ ಆಗಿಬಿಡ್ತ ಅಂಥ ಕಂಡೀಷನ್ಗೂ ಈ ಮೆಡಿಸಿನ್ ಕೊಡ್ತಾರೆ ಇಲ್ಲ ನಿಮ್ಗೆ ನಾಲ್ಕೈದು ದಿನಲಿಂತ್ರ ಏನಾರ ಕೆಮ್ಮು ಐತಿ ಅಂದರೆ ಅಕ್ಯೂಟ್ ಕಾಫ್ನಾಗ್ ಕೊಡ್ತಾರೆ ಇಲ್ಲ ನಿಮ್ಗೆ ನಾರ್ಮಲ್ ಫ್ಲೂ ಐತಪ್ಪ ಏನಾರ ಸೀಸನ್ ಚೇಂಜ್ ಆಗಿರ್ತೈತಲ್ಲ ಸಣ್ಣ ಹುಡುಗರು ಫ್ಲೂ ಬರ್ತೈತಿ ಇನ್ಫ್ಲೂಯೆನ್ಸಾ ಅಂತಾರೆ ಆ ಕೊಡಲಾಗತ್ತೆ ರೀ ಅಂಥ ಎಲ್ಲ ಕಂಡೀಷನ್ನಾಗ ಈ ಮೆಡಿಸಿನ್ ಯೂಸ್ ಮಾಡ್ತಾರೆ ಜನರಲ್ಲಿ ಈ ಮೆಡಿಸಿನ್ ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮ ಶ್ವಾಸಕೋಶ ಏನೈತೆ ನೋಡ್ರಿ ರೆಸ್ಪಿರೇಟ್ರಿ ಟ್ರ್ಯಾಕ್ಟು ಮತ್ತು ನಿಮ್ಮ ಹಾರ್ಟ್ ಹೃದಯ ಏನೈತಿ ಅದನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ನಿಮ್ಮ ಹಾರ್ಟ್ಲಿಂತ ಏನು ರಕ್ತ ಸಂಚಾರ ಆಗುತ್ತೆ ನೋಡಿರಿ ಪೂರಾ ಮೈಗೆ ಅದನ್ನು ಕೂಡ ನಾರ್ಮಲ್ ವೇನೆ ಆಗಂಗೆ ನೋಡ್ಕೊಂಡು ಹೋಗ್ತೈತಿ ರೀ ಈಗ ಮಾತಾಡೋಣ ಈ ಮೆಡಿಸನ್ನಾಗ ಪ್ರಮುಖ ಕೀ ಇಂಗ್ರೀಡಿಯಂಟ್ಸ್ ಏನೇನು ಇರ್ತವಪ್ಪ ಅಂದ್ರೆ ಈ ಮೆಡಿಸನ್ನ ನೋಡ್ರಿ ಕಜ್ಜಲಿ ಇರ್ತೈತಿ ಅಬ್ರಕ ಭಸ್ಮ ಇರ್ತೈತಿ ಕ್ಯಾಂಫರ್ ಇರ್ತೇತಿ ಕರ್ಪೂರ ಅಂತಾರ ಜಾವಿತ್ರಿ ಇರ್ತೇತಿ ಜೈಪಾಲ ಇರ್ತೈತಿ ಧತೂರ ಇರ್ತೈತಿ ಪತ್ತ ಇರ್ತೈತಿ ವಿಜಯ ಇರ್ತೈತಿ ಮತ್ತೆ ಶತಾವರಿ ಇರ್ತೈತಿ ರೀ ಈಗ ಮಾತಾಡೋಣ ಯಾವ ಯಾವ ಕಂಡೀಷನ್ನ ಜನರಲ್ಲಿ ನಿಮ್ಗೆ ಡಾಕ್ಟರ್ ಈ ಮೆಡಿಸಿನ್ ಬರೆದು ಕೊಡ್ತಾರ್ರಿ ನೋಡಿರಿ ನಿಮ್ಗೇನರ ಹಾರ್ಟಿನ ಸಮಸ್ಯೆ ಐತೆ ಹೃದಯ ರೋಗ ಏನಾರ ಐತೆ ಅಂದ್ರೆ ಅದ್ರಾಗೆ ಇದನ್ನ ಡಾಕ್ಟರ್ ನಿಮ್ಗೆ ಮೆಡಿಸಿನ್ ಬರೆದು ಕೊಡ್ತಾರೆ ಇಲ್ಲ ನಿಮ್ಗೆ ನಾಲ್ಕೈದು ದಿನ ನಿಂತ ಏನರ ಕೆಮ್ಮು ಚಾಲು ಆಗಿಬಿಟ್ಟೈತೆ ಅಂದ್ರೆ ಕೊಡ್ತಾರೆ ರೀ ಬರ್ದಿದನ್ನು ಇಲ್ಲ ನಿಮ್ಗೆ ಬಹಳ ವರ್ಷಾಂಗಟ್ಲೆ ಒಂದು ಕೆಮ್ಮಿನ ಸಮಸ್ಯೆ ಐತಿ ಯಾವುದಪ್ಪ ಅಂದ್ರೆ ಆಸ್ತಮಾ ಆಗಿರ್ಬೋದು ಸಿ ಒ ಪಿ ಡಿ ಆಗಿರ್ಬೋದು ಬ್ರಾಂಕೈಟಿಸ್ ಆಗಿರ್ಬೋದು ಇಂಥ ಕ್ರೋನಿಕ್ ಕೆಮ್ಮನೇ ಕೂಡ ಈ ಮೆಡಿಸನ್ವನ್ನು ರೀ ಇಲ್ಲ ನಿಮ್ಗೆ ಸ್ವಲ್ಪ ಅಡ್ಡಾಡಿದ್ರು ತೇಕ್ ಚಾಲು ಆಗಿಬಿಡ್ತೈತಿ ದಮ್ಮು ಚಾಲು ಆಗಿಬಿಡ್ತೈತಿ ಇಲ್ಲ ನಿಮ್ಗೆ ತ್ವಚಾ ರೋಗ ಏನಾರ ಐತಿ ಇಲ್ಲ ನಿಮ್ಗೆ ಏನರ ಬೇದಿ ಹತ್ತೈತೆ ಅಂದ್ರೆ ಭೇದಿಯಾಗೆ ಈ ಮೆಡಿಸಿನ್ ಕೊಡ್ತಾರ್ರಿ ಇಲ್ಲ ನಿಮ್ಗೆ ಗುದ ರೋಗ ಏನರ ಐತಿ ಫಿಸ್ಟುಲಾ ಗುದ ರೋಗ ಐತಪ್ಪ ಅಂದ್ರೆ ಅಲ್ಲಿ ಕೂಡ ನಿಮ್ಗೆ ಈ ಮೆಡಿಸಿನ್ ಬರೆದು ಕೊಡಲಾಗತ್ತೆ ರೀ ಈಗ ಮಾತಾಡೋಣ ಡಾಕ್ಟ್ರ್ ಜನ್ರಲಿ ಯಾವ ಡೋಸೇಜ್ನ ಮೆಡಿಸನ್ ಇದನ್ನು ನಿಮಗೆ ತೊಗೊಳಕ್ಕೆ ರೀ ಇದ್ರಾಗ ನಾನು ದೊಡ್ಡವ್ರಿಗೆ ಏನು ಲೆವೆಲಿ ಮೆಡಿಸಿನ್ ತೊಗೋಬೇಕು ಅನ್ನೋದು ಹೇಳಕ್ ಹೊತ್ತೀನಿ ಅಡಲ್ಟ್ ಡೋಸ್ ಹೇಳಾಕೊಂತೀನಿ ರೀ ಡಾಕ್ಟ್ರ್ ನಿಮ್ಗೆ ಒಂದು ಗುಳಿಗಿನ ಬೆಳಿಗ್ಗೊಮ್ಮೆ ರಾತ್ರಿಗೊಮ್ಮೆ ಊಟ ಆದ ನಂತರ ತೊಗೊಳಕ್ಕೆ ಹೇಳಿರ್ತಾರೆ ಇಲ್ಲ ಸ್ವಲ್ಪ ವೇಟ್ ಜಾಸ್ತಿ ಇತ್ತಂದ್ರೆ ಎರಡು ಗುಳಿಗೆ ಬೆಳಿಗ್ಗೆ ಎರಡು ಗುಳಿಗೆ ರಾತ್ರಿ ಊಟ ಆದ ನಂತರ ತೊಗೊಳಕ್ಕೆ ಹೇಳಿರ್ತಾರೆ ಈ ಗುಳಿಗೆ ನೋಡ್ರಿ ಉಗುರು ಬೆಚ್ಚ ನೀರು ಜೊತೆಗೆ ನೀವು ತೊಗೊಂಡ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತೈತಿ ಅದನ್ನು ಬಿಟ್ಟು ನೀವು ಈ ಮೆಡಿಸನ್ ಆಕಳ ಹಾಲು ಜೊತೆಗೆ ಇಲ್ಲ ಹನಿ ಶೆಹದ ಜೊತೆಗೆ ಕೂಡ ತಗೋಬೋದು ಜೇನುತುಪ್ಪ ಅಂತಾರೀ ಅದ್ರ ಜೊತೆಗೆ ಕೂಡ ತೊಗೋಬೋದು ಅದ್ರ ಕೂಡ ತಗೊಂಡ್ರೆ ನಿಮ್ಗೆ ಬೆಟ್ರ್ ರಿಸಲ್ಟ್ ಸಿಗ್ತೈತಿ ಇಲ್ಲ ನಿಮ್ಮ ಡಾಕ್ಟರ್ ನಿಮ್ಗೆ ಯಾವ ರೀತಿ ಅಂತ ಇದನ್ನು ಹೇಳಕ್ಕೆ ಕುಂತಾರ ಆ ರೀತಿ ಕೂಡ ನೀವು ಇದನ್ನು ತೊಗೋನಕ್ಕೆ ನಾನು ಹೇಳ್ತೀನಿ ಇದ್ರದ್ದು ಎಮ್ ಆರ್ ಪಿ ಎಷ್ಟಪ್ಪ ಅಂದರೆ ಎಷ್ಟು ಇದ್ರ ಮೌಲ್ಯಪ್ಪ ಅಂದ್ರೆ ನಾ ಇದ್ರಾಗ ಪಾಪೇಶ್ವರ ಪಾಪೇಶ್ವರ್ ಅವ್ರದ್ದು ಲಕ್ಷ್ಮೀ ವಿಲಾಸ ರಸದ ಬಗ್ಗೆ ಮಾತಾಡ್ಲಿಕ್ಕೆ ಕುಂತೀನಿ ಅದು ನಿಮ್ಗೆ ನೂರ ಮೂರು ರೂಪಾಯಕ್ಕೆ ಇಪ್ಪತ್ತು ಗೋಳಿ ಬೀಳ್ತ ಅಂದ್ರೆ ಐದು ನಿಂತರ ಆರು ರೂಪಾಯಿಕ್ ಒಂದು ಗುಳಿಗೆ ಇದು ಬೀಳ್ತೈತೆ ರೀ ಬೇರೆ ಬೇರೆ ಬ್ರ್ಯಾಂಡ್ನಾಗ ಈ ಮೆಡಿಸಿನ್ ಪ್ರಿಪೇರ್ ಮಾಡ್ಲಾಗತ್ತ ಸೊ ಬೇರೆ ಬೇರೆ ಕಂಪ್ನಿವಿನ ಅಂದ್ರೆ ಇದ್ರ ಮೂಲ್ಯ ಹೆಚ್ಚು ಕಡಿಮೆ ಆಗ್ಬೋದು ಈಗ ಮಾತಾಡೋಣ ಇದ್ರ ಅವೈಲೇಬಿಲಿಟಿ ಏನಪ್ಪಾ ಅಂದ್ರೆ ಎಲ್ಲಿಂದ್ರೆ ನೀವು ಇದನ್ನ ಖರೀದಿ ಮಾಡ್ಬೋದು ನಿಮ್ಮ ಕಡೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನಿಮ್ಮ ಹತ್ತಿರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸೆಂಟರ್ ಇಲ್ಲ ಆಯುರ್ವೇದಿಕ್ ಫಾರ್ಮಸಿದಾಗ ನಿಮ್ಗೆ ಆಸಾನ್ ಸುಲಭ ರೀತಿಂತ್ರ ಈ ಮೆಡಿಸಿನ್ ಸಿಗ್ತೈತಿ ರೀ ಅನ್ಕೊಂತೀನಿ ಈ ಮೆಡಿಸಿನ್ ನಾನು ಲಕ್ಷ್ಮೀ ವಿಲಾಸ್ ರಸನ್ ಹರ್ದಿಯ ಬಗ್ಗೆ ಏನೇನು ಮಾಹಿತಿ ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಚಲೋ ರೀತಿ ಅಂತ ಅರ್ಥ ಆಗೈತಿ ನೀವು ಮುಂದೆ ಕೂಡ ಇದೇ ರೀತಿ ವಿಡಿಯೋ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ನಾ ಪ್ರತಿ ಸಲ ಹೇಳಿದಾಗ ಯಾವುದು ಮೆಡಿಸಿನ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಎಲ್ಲಾರ್ದು ತಗೋಬಾರ್ದು ಮೆಡಿಸನ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ಯಾಗ ತೊಗೋಬೇಕು ಏನಾಗುತ್ತಾ ಮೆಡಿಸನ್ ಬೇರೆ ಮೆಡಿಸಿನ್ ಕಾಂಬಿನೇಷನ್ ಕೊಟ್ಟರೆ ಬೆಸ್ಟ್ ಗುಡ್ ರಿಸಲ್ಟ್ಸ್ ಕೊಡ್ತೈತ್ರಿ ಸೊ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ ಒಂದು ಹೊಸ ಜೊತೆಗೆ ಟೇಲ್ ದ್ಯಾಂಡ್ ಟೇಕ್ ಕೇರ್ ಧನ್ಯವಾದಗಳು